ಇನ್ನೂ ಕೂಡ ಸಾಕಷ್ಟು ಫೈಟ್ ನಡೆಯತಾ ಇರುವಂತದ್ದು ಅದು ಒಂದು ಕ್ಷೇತ್ರದಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಇನ್ನೂ ಪೈಪೋಟಿ ನಡೆಯತಾ ಇದೆ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಾಗಿತ್ತು ಇನ್ನ ಎರಡನೇ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೆಯತಾ ಇರುವಂತದ್ದು ಅದು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಫೈಟ್ ಪೈಪೋಟಿ ನಡೆಯತಾ ಇದೆ ಆ ಒಂದು ಪೈಪೋಟಿಯಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಸೋ ಈ ಒಂದು ಕಾರಣಕ್ಕೋಸ್ಕರ ನೋಡೋದಾದ್ರೆ ಈಗ ಟ್ಯಾಲಿ ಯಾವ ರೀತಿಯಾಗಿ ಆಗಿದೆ 25 ಸ್ಥಾನಗಳ ಪೈಕಿಯನ್ನ ನಾವು ಗಮನಿಸುತ್ತಾ ಹೋಗೋದಾದ್ರೆ ಬಿಜೆಪಿ 11 ಕಾಂಗ್ರೆಸ್ ಕೂಡ 11 ಜೆಡಿಎಸ್ ಒಂದನ್ನ ಗೆದ್ದಾಗಿದೆ ಇನ್ನೊಂದು ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಮತ್ತೊಂದು ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಿರುವಂತದ್ದು ಲಕ್ಕನ್ ಜಾರಕಿಹೊಳಿ ರಮೇಶ್ ನಂಬಿ ಕೆಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಕವಟಗಿಮಠ ಇದು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಬೆಳಗಾವಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು ಕುತೂಹಲಕ್ಕೂ ಕೂಡ ಎಡೆ ಮಾಡ್ಕೊಟ್ಟಿತ್ತು ಈ ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ಒಂದು ಜಾರಕಿಹೊಳಿ ಪ್ರತಿಷ್ಠೆ ಅಂದ್ರೆ ರಮೇಶ್ ಜಾರಕಿಹೊಳಿಯ ಪ್ರತಿಷ್ಠೆ ಮತ್ತೊಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು ಮತ್ತು ಒಂದ ಕಡೆ ಬಿಜೆಪಿ ಇಲ್ಲಿ ಬಿಜೆಪಿ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಕಂಬೈನ್ಡ್ ಮಾಡಂಗೆ ಇಲ್ಲ ಆ ರೀತಿಯಾಗಿ ಪ್ರಚಾರ ಆಗಿತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಪ್ರತಿಷ್ಠೆಯಲ್ಲಿ ಗೆದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮ ಪ್ರತಿಷ್ಠೆಯಲ್ಲಿ ಗೆದ್ರು ಆದ್ರೆ ಈ ಒಂದು ಬೆಳಗಾವಿ ಚುನಾವಣೆಯಲ್ಲಿ ಸೋತಿದ್ದು ಮಾತ್ರ ಬಿಜೆಪಿ ಬಿಜೆಪಿಗೆ ಸೋಲಿಗೆ ಕಾರಣವಾಗಿದ್ದು ಮಾತ್ರ ರಮೇಶ್ ಜಾರಕಿಹೊಳಿ ಮತ್ತೆ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅಂತನೇ ವಿಶ್ಲೇಷಣೆಗಳು ಬರ್ತಾ ಇರುವಂತದ್ದು ಯಾಕೆಂದ್ರೆ ಅವರಿಬ್ರು ಕೂಡ ಕೈಕೊಟ್ಟಂತ ಹಿನ್ನೆಲೆಯಲ್ಲೇ ಲಕ್ಕನ್ ಜಾರಕಿಹೊಳಿ ಅವರು ಗೆದ್ದಿದ್ದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಅಂದ್ರೆ 2015 ರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ರಮೇಶ್ ಜಾರಕಿಹೊಳಿ ಅವರು ಇವರು ಕೇಳಿದಂತ ಒಬ್ಬ ವ್ಯಕ್ತಿಗೆ ಅಂದ್ರೆ ವಿವೇಕ್ ರಾವ್ ಪಾಟೀಲ್ ಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಕ್ಷೇತರವಾಗಿ ನಿಲ್ಲಿಸಿದ್ರು ಅವರು ವಿವೇಕ್ ರಾವ್ ಪಾಟೀಲ್ ಗೆದ್ರು ಆದ್ರೆ ಕಾಂಗ್ರೆಸ್ ನ ಅಧಿಕೃತ ಅಭ್ಯರ್ಥಿ ಸೋತರು ಬಿಜೆಪಿ ಅಭ್ಯರ್ಥಿ ಗೆದ್ರು ಈಗ ವೈಸ್ ವರ್ಸ್ ಆಗಿದೆ ಬಿಜೆಪಿ ಅಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ ಅವರು ಗೆದ್ರು ಇನ್ನ ಲಕ್ಕನ್ ಜಾರಕಿಹೊಳಿ ಅವರು ಗೆದ್ದಿದ್ದಂತ ಒಂದು ಎಫೆಕ್ಟ್ ಬಿಜೆಪಿ ಸೋಲಿಗೆ ಕಾರಣವಾಗಿರುವಂತದ್ದು ಕಾಂಗ್ರೆಸ್ ನ ಅಭ್ಯರ್ಥಿ ಚಂದ್ರರಾಜ್ ಅವರು ಗೆದ್ದಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಇಲ್ಲಿ ಮೇನ್ ಆಗಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿತ್ತು ಆ ಒಂದು ಕ್ಷೇತ್ರದಲ್ಲಿ ಯಾಕೆಂದ್ರೆ ಮೂರು ಜನ ಬಿಜೆಪಿ ಸಂಸದರಿದ್ದಾರೆ ಒಬ್ಬರು ರಾಜ್ಯಸಭಾ ಸದಸ್ಯರಾಗಿರುವಂತ ಈರಣ್ಣ ಕಡಾಡಿ ಮತ್ತೆ ಬೆಳಗಾವಿ ಸಂಸದರು ಬಂಗಳ ಅಂಗಡಿ ಅವರು ಮತ್ತೆ ಚಿಕ್ಕೋಡಿಯ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಮೂರು ಜನ ಮತ್ತೆ 13 ಜನ ಬಿಜೆಪಿ ಶಾಸಕರಿದ್ದಾರೆ ಅಟ್ ಪ್ರೆಸೆಂಟ್ ಮತ್ತು ಒಂದ್ ಕಡೆ ಇಬ್ಬರು ಸಚಿವರು ಕೂಡ ಇದ್ದಾರೆ ಇದ್ಯಾವುದು ಕೂಡ ಯೂಸ್ ಆಗಿಲ್ಲ ಹೀನಾಯವಾಗಿ ಸೋಲುವಂತ ಪರಿಸ್ಥಿತಿ ಎದುರಾಯಿತು ಬಿಜೆಪಿಗೆ ಕುಂದಾನಗರಿಯಲ್ಲಿ ಚಂದ್ರರಾಜ್ ಅಟ್ಟಿಗಳವರ ಗೆಲುವು ಚಂದ್ರರಾಜ್ ಅಟ್ಟಿಗಳವರ ಗೆಲುವು ನಿರೀಕ್ಷಿತವಾಗಿ ಗೆಲ್ತೀವಿ ಅಂತ ನಮ್ಮ ಕಡೆ ಭಾಳ ಆತ್ಮವಿಶ್ವಾಸ ಇತ್ತು ಸೊ ಆ ರೀತಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಮತ್ತಾರು ಸೊ ನಿರೀಕ್ಷಿಕಿತ್ತಲ್ಲ ನಾವು ಹೆಚ್ಚಿಗೆ ಮತವನ್ನು ಪಡೆದು ಗೆಲುವು ಸಾಧಿಸಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಚುನಾವಣೆ ಮೂಲಕ ನಮಗೊಂದು ದೊಡ್ಡ ಶಕ್ತಿ ಬಂದಿದೆ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು ಆ ರೀತಿ ಪೈಪೋಟಿ ಆಗೋದಂತ ನಿರೀಕ್ಷಿತ ಅದಕ್ಕಾಗಿ ನಾವು ಮುಂಜಾಗ್ರತೆ ಕ್ರಮ ತೆಗೆದು ಭಾಳ ಜಾಗೃತಿಯಿಂದ ಕೆಲಸ ಮಾಡಿದ್ರೆ ನಾವು ಗೆಲುವು ಸಾಧಿಸಿದ್ವಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಉತ್ತಮವಾದಂಥ ಉದಾಹರಣೆ ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಇಂಥದ್ದೊಂದು ಫಲಿತಾಂಶ ಹೊರಗೆ ಬೀಳುತ್ತೆ ಅತ್ಯುತ್ತಮ ಉದಾಹರಣೆ ಯಾಕಂತಂದರೆ ಮೊದಲನೇ ಪ್ರಾಶಸ್ತ್ಯದಲ್ಲಿ ಗೆಲ್ಲುವಷ್ಟು ಓಟ್ಗಳು ನಮ್ಮದಿತ್ತು ನಮ್ಮ ಓಟ್ಗಳನ್ನ ಬರೀ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕಾಗಿತ್ತು ಸೊ ಪ್ರತಿಯೊಬ್ಬ ಮುಖಂಡರು ಪ್ರತಿಯೊಬ್ಬ ಕಾರ್ಯಕರ್ತರು ತಾವೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ದಕ್ಕೆ ಈ ಫಲಿತಾಂಶ ಬಂತು ಅದಕ್ಕೋಸ್ಕರ ನಾವು ಮೊದಲಿನಿಂದನೂ ಹೇಳ್ತಾ ಇದ್ವಿ ಮೊದಲನೇ ಪ್ರಾಶಸ್ತ್ಯದ ಓಟ್ನಲ್ಲೇ ನಾವು ಗೆಲ್ತೀವಿ ಖಂಡಿತವಾಗ್ಲೂ ಸೋಲಿಸ್ಬೇಕು ಸೋಲಿಸ್ಬೇಕು ಅಂತ ಹೇಳಿ ಅವ್ರು ನಿಂತಿದ್ರು ನಾವು ಗೆಲ್ಲಬೇಕು ಗೆಲ್ಲಬೇಕು ಅಂತ ನಾವು ನಿಂತಿದ್ವಿ ನಾವು ಯಾರನ್ನ ಸೋಲ್ಸೋಕೆ ನಿಂತಿರಲಿಲ್ಲ ನಮ್ಮ ಗುರಿ ನಾವು